ಮೈಸೂರು ಮೈಸೂರು ಮಹಾನಗರ ಪಾಲಿಕೆ ಕಾಯಂ ಪೌರಕಾರ್ಮಿಕರ ಹಾಗೂ ಗುತ್ತಿಗೆ ಪೌರಕಾರ್ಮಿಕರ ಮಹಾಸಂಘದ ವತಿಯಿಂದ ನೇರ ಪಾವತಿ ಪೌರಕಾರ್ಮಿಕರನ್ನು ಮರು ನೇಮಕ ಮಾಡುವುದರ ಬಗ್ಗೆ ಇಂದು ಪಾಲಿಕೆಯ ಜಯಚಾಮರಾಜ ಒಡೆಯರ್ ಸಭಾಂಗಣದಲ್ಲಿ ಮಾಜಿ ಮೇಯರ್ ಆದ ನಾರಾಯಣ್ ರವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಪಾಲಿಕೆ ಆಯುಕ್ತರಾದ ಲಕ್ಷ್ಮೀಕಾಂತ ರೆಡ್ಡಿ, ಪಾಲಿಕೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್, ಪೌರಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮೇಯರ್ ನಾರಾಯಣ್, ಉನ್ನತ ಸಮಿತಿಯ ಅಧ್ಯಕ್ಷರಾದ ಎನ್ ಮಾರ, ಜಿಲ್ಲಾಧ್ಯಕ್ಷರಾದ ಎಸ್ ಎಂ ಪಳನಿಸ್ವಾಮಿ, ಉನ್ನತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಟಿ ಶ್ರೀನಿವಾಸ್, ರಾಜ್ಯ ಉಪಾಧ್ಯಕ್ಷ ಆರ್ ಶಿವಣ್ಣ, ಅಧ್ಯಕ್ಷ ಆರ್ ಆರ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರಸ್ವಾಮಿ, ಹಿರಿಯ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ, ಕಾರ್ಯಾಧ್ಯಕ್ಷರು ಎಂ ರಾಜೀವ್ ದೊರೆ, ಮಹಾಪ್ರಧಾನ ಕಾರ್ಯದರ್ಶಿ ಎನ್ ಅರುಣ್ ಕುಮಾರ್ ರವರು ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಭೆಯನ್ನು ಉದ್ದೇಶಿಸಿ ಪಾಲಿಕೆ ಆಯುಕ್ತರಾದ ಲಕ್ಷ್ಮೀಕಾಂತ್ ರೆಡ್ಡಿ, ಪಾಲಿಕೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್, ಮಾಜಿ ಮೇಯರ್ ನಾರಾಯಣ್, ಉನ್ನತ ಸಮಿತಿ ಅಧ್ಯಕ್ಷರಾದ ಎನ್ ಮಾರ ಹಾಗೂ ಕಾಯಂ ಪೌರಕಾರ್ಮಿಕರು ಮತ್ತು ಗುತ್ತಿಗೆ ಪೌರಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ ಎಂ ಪಳನಿಸ್ವಾಮಿ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್ ರಾಜೇ ಅರಸು, ಶ್ರೀಗರಿ ನ್ಯೂಸ್, ಮೈಸೂರು. ಸಂಬಳ ಕೊಡಬೇಕು ಒಂದು ತೀರ್ಮಾನ ಹಾಕಿ ಅದರ ಪ್ರಕಾರ ಈಗ ನಾವೆಲ್ಲ ಅದನ್ನ ಕರೆ
ನಿರ್ವಹಿಸ್ಕೊಂಡ್ಬರ್ತಾ ಇದ್ವಿ. ಬಟ್ ಕೆಲವೊಂದು ಇದೊಂದು ಟ್ರಾನ್ಸ್ಫಾರ್ಮೇಶನ್ ಫೇಸ್ ಬಂದಿದ್ದೀವಿ. ಭಾರತದಲ್ಲಿ ಕೆಲವೊಂದು ತೊಂದರೆ ಇದ್ದೇ ಇದೆ. ಯಾರು ಉದ್ಯೋಗದಾರರಲ್ಲಿ ಕೆಲಸ ಮಾಡಿದಂತ ಅವ್ರ ಬಸ್ಗೆ ಅವ್ರು 2 ವರ್ಷ ಮಾಡಿ ಪವರ್ ಕಾರ್ಮಿಕ ಅಂತ 2018 ಕಟ್ ಆಫ್ ಮಾಡಿ ಅವತ್ತಿನವರೆಗೂ ಯಾರು 2 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಇದು ಏನಕ್ಕೆ ಕೇಳ್ತಾ ಇದ್ದೀವಿ ಅಂದ್ರೆ ಭವಿಷ್ಯ ಯಾರು ಹೊರಗಡೆಯಿಂದ ಬಂದಿರೋರು ಇಲ್ಲಿ ಸೇರಿ ಬರಬಾರ್ದು ಅನ್ನೋ ಒಂದು ಉದ್ದೇಶ. ನಮ್ಮ ನಗರ ಪಾಲಿಕೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ 2018 ವರೆಗೂ ಅವ್ರು ಮಾಡಿರ್ತಾರೆ. ಖಂಡಿತ ಒಂದು 2 ವರ್ಷ ಅಲ್ಲ 8 ವರ್ಷ ಮತ್ತೆ ಕೆಲವರು ಅಪ್ಲಿಕೇಶನ್ ಹಾಕಿರ್ಲಿಲ್ಲ. ಇದಷ್ಟು ಬಹಳಷ್ಟು ಪೌರ ಕಾರ್ಮಿಕರ ವಲಯದಲ್ಲಿ ಇದೆ. ನಮ್ಗೆ ಗೊತ್ತಿದೆ ಅಕ್ಕ ಪೌರ ಕಾರ್ಮಿಕರಿಗೆ ಅವ್ನು ಕಮ್ಮಿ ಆಗಿರ್ಬೋದು ಅಂತ ಅವ್ನು ಗೊತ್ತಿಲ್ಲ. ನಾನು ಹೋದಾಗೆಲ್ಲ ಅಟೆಂಡೆನ್ಸ್ ಮಾಡಲು ಕೇಳಿದಷ್ಟು ನಿನ್ನ ಅಕೌಂಟ್ ಬುಕ್ ನಿನ್ನ ಹತ್ರ ಇದೆಯಾ, ನಿನ್ನ ಆಧಾರ್ ಕಾರ್ಡ್ ನಿನ್ನ ಹತ್ರ ಇದೆಯಾ, ನಿನ್ನ ಅಕೌಂಟಿಗೆ ಎಷ್ಟು ಸಂಬಳ ಬಂದು ಚೆಕ್ ಮಾಡ್ತಾ ಇದೆಯಾ. ಸೊ ಈ ರೀತಿ ಅವ್ರಿಗೆ ನಾವು ಕಾಲಕಾಲಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಲ್ಲಿ ಒಂದು ಹೆಚ್ಚಿನ ಈ ಬಗ್ಗೆ ಒಂದು ಜಾಗೃತಿ ಮೂಡಿಸೋಕೆ ಎಲ್ಲ ಮಕ್ಕಳ ನಾವು ಅದನ್ನ ಯಶಸ್ವಿಯಾಗಿಲ್ಲ ಅನ್ಕೊಂಡಿದ್ವಿ. ಆ ರೀತಿ ಕೆಲವೊಂದು ಹೆಸರು ಕೇಳಿದೆ. ಜೆನ್ಯೂನ್ ಪೌರ ಕಾರ್ಮಿಕರು ಯಾರು 2 ವರ್ಷ 3 ವರ್ಷ 4 ವರ್ಷ ಕೆಲಸ ಮಾಡಿ ಶೋಕಪ್ಪ ಶಸರು ಅಲ್ಲಿ ಸುಮಾರು 7 ಜನ ಬಹುಶಃ ನಿತ್ಯ ವ್ಯವಸ್ಥೆ ಕೆಲಸ ಮಾಡ್ತಾರೆ. ಬಟ್ ಅವ್ರದ್ದು ಈ ಪಟ್ಟಿಲಿ ನಮ್ಮ ನೇರ ನೇಮಕಾತಿ ಮತ್ತೆ ಕಾರ್ಯಕರ್ತನದಲ್ಲಿ ಅವ್ರ ಹೆಸರು ಮಿಸ್ ಆಗಿದೆ. ಈ ರೀತಿ ಹೆಚ್ಚುವರಿ ಪಟ್ಟಿಲಿ ಏನ್ ಮಿಸ್ ಆಗಿದೆ ಈ ತರ ಪಟ್ಟಿಯನ್ನು ಮಾಡಿದ್ವಿ. ಅದರ ಬಗ್ಗೆ ನಮ್ಮಲ್ಲಿ ಈ ಕಳೆದ 3 ತಿಂಗಳಿಂದ ಸಂಬಳ ಆಗಿಲ್ಲ, ಎಲ್ಲೋ ಕಡೆ ಅವ್ರ ಕೆಲಸಕ್ಕೆ ಬರಬೇಡಿ ಅನ್ನೋ ಒಂದು ನಮ್ಮ ಒತ್ತಡ ನಮ್ಮ ಎಲ್ಸ್ಪೆಕ್ಟರ್ಸ್ ಅದೆಲ್ಲ ಹೇಳ್ತಾ ಇದ್ದು ಕಂಡು ಬರ್ತಾ ಇತ್ತು. ಕೋರ್ಟ್ ಇವತ್ತೊಂದು ತಾವು ನಾಯ್ನವರ ಸರ್ ಅಧ್ಯಕ್ಷತೆಗೆ ಆಯ್ಕೆ ತೀರ್ಮಾನ ಆಗಿದೆ. ಭವಿಷ್ಯ ಆ 100 ನಾವು ಏನ್ ಪಟ್ಟಿ ಮಾಡಿದ್ವಿ 107 ಪಟ್ಟಿ ಮಾಡಿದೀವಿ. ಅದರಲ್ಲಿ ಇವತ್ತು ಸರ್ ತೀರ್ಮಾನ ತಗೊಂಡಿದ್ದಾರೆ 2018 ಕಟಾಫ್ ಆಗಿ ಅಂದ್ರೆ ಅವತ್ತಿನ ದಿನಕ್ಕೆ 2 ವರ್ಷ ಯಾರು ಅವತ್ತು ಇನ್ನೊಂದು ಕಂಡೀಷನ್ ಇದೆ 2 ವರ್ಷ ಕೆಲಸ ಅವ್ರದ್ದು ಇದ್ರೆ ಅವ್ರನ್ನು ಬೇಕಾದ್ರೆ ಆಮೇಲೆ ನೋಡೋವ. ಇವಾಗ ಯಾರ್ಯಾರು ಪ್ರಾಮುಖವಾಗಿ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಅವರವರು ಅವ್ರ ಜಾಗಕ್ಕೆ ಹೋಗಿ ಕೆಲಸ ಮಾಡಬೇಕು. ಮತ್ತು ಅದಕ್ಕೆ ಅವ್ರ ಎಚ್ ಓ ಸಾಹೇಬರು ಕೂಡ ಅಲ್ಲಿ ವಾಕೆಟ್ ಹಾಕಿಯಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಕೂಡ ಏನು ಭಯಪಡೋದಾಗಿಲ್ಲ. ಯಾವುದೇ ಆಗಲಿ ಯಾರೇ ಆಗಲಿ ಒಂದು ಆ ಬೋಗಸ್ ಕೆಲಸ ಆಗಲಿ ಏನೇ ಆಗಲಿ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಅಲ್ಲಲ್ಲಲ್ಲಿ ಪಟ್ಟಿಗಳಿದ್ದಾವೆ. ಮೂರು ಕಾಂಟ್ರಾಕ್ಟರ್ ಹತ್ರನೂ 3 ಪಟ್ಟಿಗಳಿವೆ. ಅದರಲ್ಲಿ ಜನಗಳು ಸಿಕ್ಕಾಕೊಂಡ್ಬಿಡ್ತಾರೆ. 8 ಜನ ಮಾಡಿದರು, ಇವ್ರು 8 ಜನ ಮಾಡಿದ್ದಾರೆ, ಇವ್ರು 8 ಜನ ಇದ್ದಾರೆ ಅಂತ. ಬೇರೆಯವ್ರು ಬಂದರೆ ಅವರು ಸೀದಾ ಅವ್ರ ಮನೆಗೆ ಅವ್ರಿಗೆ ಹೋಗ್ತಾ ಇರಬೇಕು. ಆದ್ದರಿಂದ ಕಳೆದ 3 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ವಿ. ಆಯುಕ್ತ ಸಾಹೇಬರಿಗೆ, ಡಿ ಸಿ ಸಾಹೇಬರಿಗೆ, ಆರೋಗ್ಯಾಧಿಕಾರಿಗಳಿಗೆ ಮತ್ತು 105 ಕುಟುಂಬ ಏನು ಇವತ್ತು ಕಳೆದ 10-15 ವರ್ಷಗಳಿಂದ ಕೆಲಸ ಮಾಡ್ತಿದ್ರು ಅವರು ವಿಚಾರವಾಗಿ 3 ದಿನ ಸತತ ಬಿಡದೆ ಇವತ್ತು ಮಾಡಿದ್ದಕ್ಕೆ ಇವತ್ತು ಆಯುಕ್ತ ಸಾಹೇಬರ ಸಮ್ಮುಖದಲ್ಲಿ ಆರೋಗ್ಯಾಧಿಕಾರಿ ನಾಯಕ ಸಮ್ಮುಖ ಆರೋಗ್ಯಾಧಿಕಾರಿ ನಾಯಕ ನಾಗರಾಜ್ ಸಾಹೇಬರ ಸಮ್ಮುಖದಲ್ಲಿ ಹಾಗೂ ಸಭೆ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಮೇಯರು ಹಾಗೂ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಸಭೆ ನಡೀತು. ಈ ಸಭೆಯಲ್ಲಿ ತೀರ್ಮಾನ ಏನಾಯಿತು ಕಮಿಷನರ್ ಸಾಹೇಬ್ ಹೇಳಿದ್ದೀನಿ ಅಂತ ಹೇಳಿದ್ರೆ, ಏನಿವತ್ತು ಕಳೆದ 10-12 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಾವು ತೆರಿಗೆ ಇಲ್ಲ, ಅವ್ರಿಗೆ ಕೆಲಸ ಕೊಡ್ತೀವಿ. 2018ರಿಂದ 2020ರೊಳಗೆ ಹೊಸ ಪಟ್ಟಿಗಳೆಲ್ಲ ಬಂದು ಸೇರ್ಪಡೆ ಆಗಿದೆ. ಆ ಪಟ್ಟಿನ ಯಾವ ಕಾರಣಕ್ಕೂ ನಾವು ಅದನ್ನು ತೆಗಿಯೋಕ್ಕಾಗಲ್ಲ. ಅವ್ರು ಕನಿಷ್ಠ ಒಂದು 5-6 ವರ್ಷ ಅವರು ಕೆಲಸ ಮಾಡಿರಬೇಕು ಅಂಥವ್ರು ಎಲಿಜಿಬಲ್ ಮಾಡ್ತೀವಿ ನಾವು. ಆದ್ದರಿಂದ ಆ ಸಂಬಳ ಕೂಡ ಅವ್ರಿಗೆ ಕೊಡ್ತೀವಿ. ನಾಳೆಯಿಂದ ಅವ್ರು ಕೆಲಸಕ್ಕೆ ಹೋಗೋ ಥರ ಮಾಡ್ತೀವಿ ಅಂತ ಸಾಹೇಬ್ರು ಇವತ್ತು ಭರವಸೆ ಕೊಟ್ಟು ಇನ್ನೂ 1 ವಾರದೊಳಗೆ ಎಲ್ಲ ಪಟ್ಟಿ ಕೂಡ ಸಿದ್ಧತೆ ಮಾಡ್ತೀವಿ. ಏನು 105 ಇದೆ, ಈ 105ರಲ್ಲಿ ಯಾವ ಸರಿ ಯಾವ ತಪ್ಪು, ಇದರಲ್ಲಿ ನಿಜವಾದ ಕಾರ್ಮಿಕರು ಯಾರು ಅನ್ನೋದನ್ನ ಖಂಡಿತವಾಗಿ ಮಾಡ್ತಾರೆ. ಅದರಲ್ಲಿ ನಮ್ಮ ಸಾಹೇಬ್ರ ಗಮನ ನಾವು ಹೆಚ್ಚಾಗಿ ತಿಳಿದ್ದು ಏನಂತ ಹೇಳಿದ್ರೆ, ಈಗ ಇವತ್ತು ಎಷ್ಟೋ ಜನ ಇವತ್ತು ಕಾರ್ಮಿಕರು ಇವತ್ತು ಕೆಲಸ ಮಾಡೋದು ತೀರೋಗಿದ್ದಾರೆ. 35 ಜನ ಕಾರ್ಮಿಕರು ತೀರೋಗಿದ್ದಾರೆ. ಆ ಕುಟುಂಬಗಳು ಇವತ್ತು ನಿರಂತರವಾಗಿದೆ, ಮಕ್ಕಳಿದ್ದಾರೆ ಮತ್ತು ಆ ಕುಟುಂಬನೇ ಆ ಜೀವನ ಆಧಾರ ಕೆಲಸ ಮಾಡೋಂಥ ಕಾರ್ಮಿಕರು. ಆ ಕಾರ್ಮಿಕ ತೀರೋಗಿರೋದ್ರಿಂದ ಆ ಕುಟುಂಬಕ್ಕೆ ಅವ್ರ ಮನೆಯವ್ರಿಗೆ ಅವರ ತಾಯಿ ಮನೆಯವ್ರ ಹೆಂಡತಿ ಅವ್ರಿಗೆ ಮತ್ತು ಅವ್ರ ಮಕ್ಕಳಿಗೆ ಕೆಲಸ ಕೊಡಬೇಕನ್ನೋದು ಸಾಹೇಬರು ಕೂಡ ಗಮನ ತಂದರು. ತುಂಬ ಸಂತೋಷ ಆಯಿತು. ನಮ್ಮ ಪೌರ ಕಾರ್ಮಿಕರ ಸಂಘದ ಇವತ್ತು ಸಾಹೇಬರು ಹೇಳಿದ್ದಕ್ಕೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತೀವಿ ಸಾಹೇಬರಿಗೆ. ಆದ್ದರಿಂದ ಇವತ್ತು ಏನು ಸಾಹೇಬರು 1 ವಾರ ಟೈಮ್ ತಗೊಂಡಿದ್ದಾರೆ, 1 ವಾರದಲ್ಲಿ ಖಂಡಿತವಾಗಿ ಆರೋಗ್ಯಕ್ಕೆ ನಾಗರಾಜ್ ಸಾಹೇಬರು ಕಮಿಷನ್ ಸಾಹೇಬರು ಆದಷ್ಟು ಬೇಗ 105 ಜನದಲ್ಲಿ ಇವತ್ತು ಫಿಲ್ಟರ್ ಮಾಡಿ ಇವ ಏನು 5-10 ವರ್ಷಗಳ ಸೇವೆ ಮಾಡಿದ್ರು ಅವ್ರನ್ನ ತಗೊಂಡು ಮತ್ತು 4 ತಿಂಗಳ ಸಂಬಳ ಕೊಡ್ತೀನಿ ಅಂತ ಕೂಡ ಹೇಳಿ ನಮಗೆ ಪೌರ ಕಾರ್ಮಿಕರ ಸಂಘ ಭರವಸೆ ನೀಡಿದ್ದಕ್ಕೆ ನಮ್ಮ ಪೌರ ಕಾರ್ಮಿಕರ ಸಂಘ ಇವತ್ತು ನಗರಪಾಲಿಕೆ ಆಯುಕ್ತರು ಸಾಹೇಬರಿಗೂ ಆರೋಗ್ಯಕ್ಕೆ ನಾಗರಾಜ್ ಸಾಹೇಬರಿಗೂ ಧನ್ಯವಾದ ಅರ್ಪಿಸ್ತೀವಿ ಸರ್. ತಮ್ಮ ಹೆಸರಮ್ಮ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಎಂ ಪಳನಿಸ್ವಾಮಿ ಸರ್. ಶ್ರೀಗರಿ ನಿಮ್ಮ ಮನದಾಳದ ಗರಿ.